ಆಕ್ಸಿಡೆಂಟ್ ಆಗುತ್ತೆ, ನಿಮ್ಗೆ ತಾಳ್ಮೆ ಇಲ್ಲ, ಇದು ರಸಮಂಜರಿ ಕಾರ್ಯಕ್ರಮ ಭಾಷಣ ಮಾಡೋ ಕಾರ್ಯಕ್ರಮ ಅಂತ ಯಾರ ಹೆಸರು ಹೇಳ್ತಾ ಇಲ್ಲ ನಾನು. ಆದ್ರೆ ಮುಖ್ಯವಾಗಿ ಒಂದ್ ಎರಡು ಹೆಸರು ಹೇಳಲೇಬೇಕು, ಈ ಲೋಕಲ್ ಲೀಡರ್ಸ್ ಇದಾರಲ್ಲ, ವೆಂಕಟಮುನಿ ರೆಡ್ಡಿ ಅವರು, ಕೃಷ್ಣಾರೆಡ್ಡಿ ಎಕ್ಸ್ಪಿಎನ್ಡಿ ಮೆಂಬರ್, ಖಲೀಲ್ ಸಾಬ್, ಸುರೇಶ್ ನಂಗ್ಲಿ, ಅಂಬರೀಶ್ ಮಲ್ಲೆಕೊಪ್ಪ, ಗಡ್ಡೂರ್ ಪ್ರಕಾಶ್, ಮುದುಗೆರೆ ವಿಶ್ವನಾಥ್, ಇನ್ನು ಅನೇಕರು ಬಿಟ್ಟೋಗಿದ್ದ ಕ್ಷಮಿಸಿ ದಯವಿಟ್ಟು. ಈಗ ಇದು ಮೂರನೇ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಅಂತ ಕಾಣುತ್ತೆ. ಮೊದಲೊಂದಾಯ್ತು, ಮೊನ್ನೆ ನಮ್ಮ ಮಂಜಣ್ಣವ್ರದೊಂದಾಯ್ತು, ಇವತ್ತು ನಮ್ದು. ಒಂದು ಹೇಳ್ತೀನಿ, ಇಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ದೇವಸ್ಥಾನ ಕಾಣಬೇಕಂದ್ರೆ ಮುಖ್ಯ ಕಾರಣ ನಮ್ಮ ಮಂಜಣ್ಣವರು, ಎಕ್ಸ್ ಎಮ್ ಎಲ್ ಎ. ನಾನು ಹೇಳಿದ್ರು ಮಂಜಣ್ಣವರು ಇದಕ್ಕಿದ್ದ ಸಮಯ ಅಂತ ಮಾಡಿದ್ರು ಅಂತ. ಅದರಿಂದ ಅವನ್ನು ನಾವು ನೆನೆಸ್ಕೊಳ್ಳಬೇಕು. ಈಗ ಕೆಲವು ಕೋರಿಕೆಗಳು ನನಗೆ ಕೇಳಿದ್ದಾರೆ, ಇವರು ಯಾರು ಶಂಕರೆಡ್ಡಿ ಅವರು, ಐಮಾಸ್ ಲೈಟ್ ಬೇಕು, ಸಿಸಿ ರೋಡ್ ಬೇಕು, ಕುಡಿಯೋ ನೀರು ವ್ಯವಸ್ಥೆ ಬೇಕು ಅಂತ. ಅದೆಲ್ಲ ನಾನು ನನ್ನ ಕಡೆಯಿಂದ ನಾನು ಮಾಡ್ಕೊಡ್ತೀನಿ, ಯಾಕಂದ್ರೆ ಬಹಳ ಪವಿತ್ರವಾದ ಒಂದು ಜಾಗ. ಆಂಜನೇಯ ಎಲ್ಲರಿಗೂ ಒಂದು ಶಕ್ತಿ ಕೊಡ್ತಾನೆ, ಆ ಶಕ್ತಿ ಇದ್ರೆ ನಾವು ಕೆಲಸ ಕಾರ್ಯಗಳು ಮಾಡೋದು. ಈಗ ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ದಿವಸ ಸಿಹಿ ಕಹಿ ಎಲ್ಲ ಇರುತ್ತೆ, ಜೀವನ ಅಂದ್ರೆ ಸಂತೋಷ ಇರುತ್ತೆ, ದುಃಖ ಇರುತ್ತೆ, ಎರಡನ್ನೂ ತೂಗಿಸ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಜೀವನ ಯಾವಾಗಲೂ ಏನು ಸುಖವಾಗೇ ಇರಬೇಕು ಅನ್ನೋದು ಆಗೋದಿಲ್ಲ. ದೇವರು ಕಷ್ಟನೂ ಕೊಡ್ತಾನೆ, ನಿಮ್ಮ ಪರೀಕ್ಷೆ ಮಾಡ್ತಾನೆ. ಹಂಗಾಗಿ ನಾನೆಲ್ಲ ದೇವರಲ್ಲಿ ಬೇಡ್ಕೊಳ್ಳೋದಿಷ್ಟೇ, ನಿಮಗೆ ದೇವರು ಯಾವಾಗಲೂ ಸುಖವಾಗೇ ಇಡ್ಲಿ ಆದಷ್ಟು ಅಂತ, ದುಃಖ ಕಡಿಮೆ ಮಾಡಲಿ. ಯಾಕಂದ್ರೆ ಈ ಸಾರಿ ಹೆಚ್ಚಿಗೆ ಮಳೆ ಆಗಿದೆ, ಇವೇನು ತೊಂದರೆ ಇಲ್ಲ. ನಮ್ಮ ಫೇಮಸ್ ನಂಗ್ಲಿ ಕೆರೆ ಇದೆ, ದೊಡ್ಡ ಕೆರೆ, ನಮ್ಮ ಒಂದು ಕ್ಷೇತ್ರ ಮುಡಬಾರ ಕ್ಷೇತ್ರನ ವಿಧಾನಸೌಧದಲ್ಲಿ ನಾನು ಮಾತಾಡಿದ್ದಕ್ಕೆ ಇದನ್ನ ಒಂದು ಪ್ರವಾಸಿ ತಾಣ ಅಂತ ಘೋಷಣೆ ಮಾಡಿದ್ದಾರೆ ಸರ್ಕಾರ. ಇದೊಂದು ಟೂರಿಸ್ಟ್ ಸೆಂಟರ್ ಮಾಡಿದ್ದಾರೆ. ಅವನಿ ದೇವಸ್ಥಾನ, ರಾಮಲಿಂಗ ದೇವಸ್ಥಾನ ದೇವಸ್ಥಾನನು ಅದಕ್ಕೆ ಸೇರಿಸಿದ್ದಾರೆ. ಆಮೇಲೆ ಇಂಡಸ್ಟ್ರಿಯಲ್ ಏರಿಯಾ ಒಂದು ಬರ್ತಾ ಇದೆ, ನಮ್ಮ ದೇವರಾಸಮುದ್ರ ಸರ್ವೆ ನಡೀತಾ ಇದೆ. ನನ್ನ ಅವಧಿ ಮುಗಿಯಷ್ಟೊತ್ತಿಗೆ ಇಂಡಸ್ಟ್ರೀಸ್ ಬರಬೇಕಂತ ಒಂದು ಆಸೆ ಇದೆ, ಕನಸಿದೆ, ಅದು ನನಸು ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಆಶೀರ್ವಾದ ಇದ್ರೆ ನಾನು ಡೆಫಿನೆಟ್ ಆಗಿ ಇಂಡಸ್ಟ್ರೀಸ್ ತರಿಸಿ ಎಂಪ್ಲಾಯ್ಮೆಂಟ್ ಎಲ್ಲರಿಗೂ ಕೆಲಸ ಕೊಡೋ ಒಂದು ವ್ಯವಸ್ಥೆ ನಾನು ನಿಮಗೆ ಮಾಡ್ತೀನಿ. ನಿಮ್ಗೆ ಈಗಾಗಲೇ ಗೊತ್ತಿದೆ ನಿಮ್ಗೆ ಏನೇನು ಬೇಕು ಮೂಲಭೂತ ಸೌಕರ್ಯಗಳು, ಅದ್ರ ಬಗ್ಗೆ ನಾನು ಗುರಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಒಂದು ರಸ್ತೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಪಾರ್ಕ್ ಇರ್ಬೋದು, ನಿಮಗೆ ಬಸ್ ಸ್ಟಾಪ್ ಇರ್ಬೋದು, ಬಸ್ಗಳು ಓಡಾಟ ಇರ್ಬೋದು, ಎಲ್ಲ ನಿಮಗೆ ದಿನನಿತ್ಯದ ಸೌಕರ್ಯ ಏನೇನು ಬೇಕು ಅದು ನನ್ನ ಗುರಿ ಅಷ್ಟೇ. ಇನ್ನು ಬೇರೆ ವಿಷಯಗಳ ಬಗ್ಗೆ ನನ್ನ ತಲೆನೂ ಕೆಡಿಸ್ಕೊಳ್ಳಲ್ಲ, ಬೇಕಾಗಿಲ್ಲ. ಯಾಕಂದ್ರೆ ನೀವೆಲ್ಲ ನನ್ನ ನೀರಂತ ನಾಕೆ ಓಟ್ ಎಪಿ ಗೆಲ್ಪಿ ಚಿನ್ನರು, ನೀ ಗುಣ ನಿಮ್ಮ ತೀರ್ಪಿಯಲ್ಲ ಅಂತೆ. ಹಿಂಗೆ ಗೇಮಿಲ್ಲ, ನೀನು ಪೊನ್ನು ಚೇಯಲ್ಲ, ತೀರ್ಪಿಯಲ್ಲ, ಅದೇ ನಾನು.